ಸಮಸ್ಯೆಗಳು ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಗುರು ಗುರುಗ್ರಹವನ್ನು ನಾವು ನೋಡ್ತೀವಿ ಗುರು ಪುತ್ರಕಾರಕ ಅಂತ ಹೇಳ್ತೀವಿ ಸೊ ಗುರುಗ್ರಹ ಯಾವ ಸ್ಥಾನದಲ್ಲಿದ್ದರೆ ಏನು ಫಲ ಕೊಡುತ್ತೆ ಅಂತ ನಾನು ಕಳೆದ ಗುರುವಾರ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ ಅದೇ ರೀತಿ ಸಹ ಶುಕ್ರಗ್ರಹದ ಪಾತ್ರನೂ ಪ್ರಮುಖವಾಗಿ ನಾವು ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಶುಕ್ರಗ್ರಹವನ್ನು ಕಳತ್ರಕಾರಕ ಅಂತ ಹೇಳ್ತೀವಿ ಅದೇ ರೀತಿ ಶುಕ್ರ ಗ್ರಹ ಮಕ್ಕಳ ವಿಚಾರದಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ ಆ ಶುಕ್ರ ಬಂದು ನಾವು ವೀರ್ಯಕಾರಕ ಅಂತ ಹೇಳ್ತೀವಿ ಭಾಳ ಜನಕ್ಕೆ ನೋಡಿ ಹೆಣ್ಮಕ್ಳನ್ನೇ ದೂಷಿಸೋದು ಹೆಣ್ಮಕ್ಳ ವಿಚಾರದಲ್ಲೇ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅನ್ನೋಂಥದ್ದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಸಮಸ್ಯೆ ಇದೆ ಅಂತ ಅದೇ ರೀತಿ ಸಹ ಈ ಗಂಡನ ಜಾತಕದಲ್ಲಿ ನಾವು ನೋಡೋಕ್ಕೋದ್ರೆ ಗಂಡು ಮಕ್ಕಳಿಗೂ ಸಹ ಶುಕ್ರಗ್ರಹವನ್ನು ನಾವು ನೋಡಬೇಕು ಅಂತ ಹೇಳುತ್ತೆ ಏನು ಶುಕ್ರಗ್ರಹ ಏನು ಫಲ ಕೊಡುತ್ತೆ ಏನು ಸಮಸ್ಯೆ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈ ಶುಕ್ರಗ್ರಹ ವೈಸ್ ಅಂತ ನಾವು ನೋಡೋಕೋದ್ರೆ ಋಷುಭ ರಾಶಿ ಮತ್ತು ರಾಶಿಗೆ ಅಧಿಪತಿ ಆಗಿರ್ತಾರೆ ಆ ಶುಕ್ರಗ್ರಹ ಬಂದು ಈ ಉಚ್ಚಸ್ಥಾನ ಸ್ಥಾನ ಅಂತ ನಾವು ನೋಡಲಿಕ್ಕೆ ಹೋದರೆ ಶುಕ್ರಗ್ರಹ ಈ ಕನ್ಯಾ ರಾಶಿಗೆ ನೀಚನಾಗಿರ್ತಾನೆ ಅದೇ ರೀತಿ ಸಹ ಈ ಮೀನರಾಶಿಗೆ ಉಚ್ಚಸ್ಥಾನದಲ್ಲಿರ್ತಾನೆ ಸೊ ಈ ರೀತಿ ಕಾಂಬಿನೇಷನ್ಸ್ ಅಂತ ನಾವು ನೋಡಬಹುದು ಶುಕ್ರಗ್ರಹ ಅದಿದೇವತೆ ಪ್ರತಿದೇ ದೇವತೆಗಳು ಅಂತ ಹೇಳಿದ್ರೆ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳೋದು ದೇವಿ ಆರಾಧನೆ ಮಾಡ್ಕೊಳ್ಳೋದು ಇದನ್ನು ನಾವು ನೋಡ್ತೀವಿ ವೃಕ್ಷಗಳಲ್ಲಿ ನಾವು ಔದುಂಬರ ವೃಕ್ಷ ಅಂತ ಹೇಳ್ತೇವೆ ಶುಕ್ರಗ್ರಹವನ್ನು ಮತ್ತು ಧಾನ್ಯಗಳಲ್ಲಿ ನಾವು ಅವರೇ ಶುಕ್ರ ಶುಕ್ರಗ್ರಹವನ್ನು ಇಟ್ಟು ಪೂಜೆ ಮಾಡಿ ದಾನಗಳನ್ನು ಕೊಡುವಂಥ ಪದ್ಧತಿಯನ್ನು ನಾವು ಶುಕ್ರ ಏನಾದರೂ ಫಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಇರುತ್ತೆ ಈ ಮಟ್ಟಿಗೆ ನಾವು ನೋಡಲಿಕ್ಕೆ ಹೋದರೆ ಶುಕ್ರ ಗ್ರಹ ಯಾವ ರೀತಿ ಮಕ್ಕಳ ವಿಚಾರದಲ್ಲಿ ತೊಂದರೆ ಮಾಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಗಂಡು ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಶುಕ್ರ ಬಂದು ರಾಶಿ ಪಂಚಮ ಸ್ಥಾನವಾಗಿದ್ದಂಥ ಒಂದು ಪಕ್ಷದಲ್ಲಿ ಅಂಥ ವ್ಯಕ್ತಿಗೂ ಸಹ ಪಂಚಮ ಸ್ಥಾನದಲ್ಲಿ ಶುಕ್ರ ಇತ್ತು ಅಂದ್ರೇ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಬೇಗ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಯಾಕಂತ ಹೇಳಿದ್ರೆ ಪಂಚಮ ಸ್ಥಾನ ಬಂದು ಕನ್ಯಾ ರಾಶಿಗೆ ನೀಚ ಸ್ಥಾನ ಅಂತ ಹೇಳ್ತೀವಿ ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಶುಕ್ರ ಯಾವ ಸ್ಥಾನದಲ್ಲಿದೆ ಅಂತ ನಾವು ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ನಾವು ಗುರುಗ್ರಹವನ್ನು ಯಾವ ರೀತಿ ನಾವು ನೋಡ್ತೀವೋ ಗುರು ಪುತ್ರಕಾರಕ ಅಂತ ಹೇಳ್ತೀವಿ ಕಾರತತ್ವವನ್ನು ಕೊಡುತ್ತೆ ಒಂದೊಂದು ಅದರಲ್ಲಿ ಕೊಡುವಂಥ ಫಲಗಳ ಮೇಲೆ ಡಿಪೆಂಡ್ ಆಗುವಂಥದ್ದಿರುತ್ತೆ ಸೊ ತಮ್ಮ ನಿಮ್ಗೆ ಗೊತ್ತಿರುತ್ತೆ ಈ ಶುಕ್ರನ ಬಗ್ಗೆ ಬಹಳ ತಿಳ್ಕೊಂಡಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಈ ದಶ ಅಂತ ಇದೆ ಇಪ್ಪತ್ತು ವರ್ಷ ಕಾಲ ನಾವು ನೋಡೋವಂಥದ್ದು ಇರುತ್ತೆ ಆ ಇಪ್ಪತ್ತು ವರ್ಷದಲ್ಲಿ ಕೆಲವರಿಗೆ ಆ ಇಪ್ಪತ್ತು ಅನ್ನೋವಂಥದ್ದು ಏನಿರುತ್ತೆ ಅಷ್ಟು ಇಪ್ಪತ್ತು ವರ್ಷದವರೆಗೂ ಆತ ಒಳ್ಳೆಯ ಒಂದು ಸ್ಥಾನವನ್ನು ಗಳಿಸ್ತಾನೆ ಒಳ್ಳೆಯ ಅಧಿಕಾರಿ ಹಾಕ್ತಾನೆ ಮತ್ತು ಅದ್ರ ಜೊತೆಗೆ ಶ್ರೀಮಂತನ ಹಾಕ್ತಾನೆ ಯೋಗ ಬಹಳಷ್ಟು ಇರುತ್ತೆ ಅನ್ನುವಂಥದ್ದು ಇದೆ ಆದರೆ ಆ ಶುಕ್ರ ಏನಾದರೂ ದೋಷಯುಕ್ತನಾಗಿದ್ದರೆ ಅಂದರೆ ದೋಷಯುಕ್ತ ಅಂತ ಹೇಳಿದರೆ ಏನಪ್ಪಾ ಅಂತ ಹೇಳಿದರೆ ಆ ಗ್ರಹ ಪಾಪಗ್ರಹಗಳ ಜೊತೆ ಇರೋದಾಗ್ಲಿ ಅಥವಾ ಶತ್ರುಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂದರೆ ಶತ್ರುಸ್ಥಾನ ಅಂದರೆ ಸಿಂಹರಾಶಿ ಮತ್ತು ಧನುಸು ರಾಶಿಯಲ್ಲಿ ಏನಾದರೂ ಇತ್ತು ಅಥವಾ ಗುರುವಿನ ಜೊತೆ ಕಾಂಬಿನೇಷನ್ಸ್ ಭಾಳಷ್ಟು ಇದೆ ಈ ಒಂದು ಗ್ರಹ ಇದ್ದಾಗ ಒಂದೊಂದು ಫಲಗಳು ಕೊಡುತ್ತೆ ಎರಡು ಕಾಂಬಿನೇಷನ್ಸ್ ಗ್ರಹಗಳಿದ್ದಾಗ ಅದರದೇ ಆದಂಥ ಯೋಗಗಳು ಬರುತ್ತೆ ಮೂರು ಗ್ರಹಗಳಿದ್ದರೆ ಏನು ಫಲ ಕೊಡುತ್ತೆ ನಾಲ್ಕು ಗ್ರಹಗಳ ಜೊತೆ ಶುಕ್ರ ಇದ್ದರೆ ಏನು ಫಲ ಕೊಡುತ್ತೆ ಅನ್ನೋಂಥದ್ದು ವಿಚಾರ ಭಾಳಷ್ಟು ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಆದರೆ ಇವತ್ತು ಮಕ್ಕಳ ವಿಚಾರದಲ್ಲಿ ಶುಕ್ರನ ಪ್ರಭಾವ ಹೇಗಿರುತ್ತೆ ಅನ್ನೋ ನಾವು ತಿಳ್ಕೊಂಡ್ರೆ ನೋಡಿ ಲಗ್ನ ಅಂತ ತೆಗೆದುಕೊಂಡಾಗ ಲಗ್ನ ಅಂತ ಹೇಳಿದ್ರೆ ಋಷುಭ ಲಗ್ನ ಅಂತ ನೋಡೋಣ ಈ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ಅಂದರೆ ಋಷುಭ ರಾಶಿಯಿಂದ ನಾವು ಲಗ್ನದಿಂದ ನಾವು ಎಣಿಕೆ ಮಾಡಿದ್ರೆ ಐದನೇ ಮನೆ ಬಂದು ಕನ್ಯಾ ರಾಶಿ ಆಗಿರುತ್ತೆ ಸಾಮಾನ್ಯವಾಗಿ ಲಗ್ನಾಧಿಪತಿ ಅಂತ ಹೇಳ್ತೀವಿ ಈ ಲಗ್ನಾಧಿಪತಿ ಋಷುಭ ಲಗ್ನಾಧಿಪತಿ ಶುಕ್ರಗ್ರಹ ಆಗಿರ್ತಾನೆ ಆ ಶುಕ್ರಗ್ರಹ ಬಂದು ಪಂಚಮಸ್ಥಾನ ಬಂದು ಕನ್ಯಾ ರಾಶಿಯಲ್ಲಿ ಗುರುವಿನ ಜೊತೆ ಏನಾದರೂ ಇತ್ತು ಅಂದರೆ ಅವರಿಗೆ ಕನಿಷ್ಠ ಪಕ್ಷ ಎಂಬತ್ತು ಭಾಗದಷ್ಟು ಶೇಕಡ ಆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುತ್ತೆ ಆಗದಿರನೇ ಹೋಗುವಂಥದ್ದಿರುತ್ತೆ ಅಕಸ್ಮಾತು ಕುಜನ ಜೊತೆ ನೋಡಿ ಕುಜನ ಜೊತೆ ಏನಾದರೂ ಶುಕ್ರ ಗುರು ಕಾಂಬಿನೇಷನ್ಸ್ ಪಂಚಮದಲ್ಲಿ ಕನ್ಯಾ ರಾಶಿಯಲ್ಲಿ ಇತ್ತು ಅಂದರೆ ಅವರಿಗೆ ಒಂದು ಮದುವೆ ಅಲ್ಲ ಎರಡು ಮದುವೆ ಆದರೂ ಸಹ ಸುಖ ಸಂತೋಷ ಇರೋದಿಲ್ಲ ಮತ್ತು ಮೂರನೇ ಮದುವೆ ಆದ್ರೂ ಮಕ್ಕಳ ಯೋಗ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ ಮತ್ತು ಈ ಹೆಣ್ಣು ಮಕ್ಕಳ ಜಾತ್ರೆಯಲ್ಲಿ ಇದೇ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಅಂದರೆ ಪಂಚಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಕುಜನ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಹೆಣ್ಮಕ್ಕಳ ವಿಚಾರದಲ್ಲಿ ಭಾಳಷ್ಟು ಮದುವೆ ವಿಚಾರದಲ್ಲಿ ಲೇಟ್ ಆಗುತ್ತೆ ಅಕಸ್ಮಾತ್ ದೇವರ ಅನುಗ್ರಹನೋ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಅಲ್ಲಿ ದೀರ್ಘಾವಧಿ ಕಾಲದಲ್ಲಿ ದಂಪತಿಗಳು ಹೊಂದಾಣಿಕೆಯಲ್ಲಿ ಇರಲ್ಲ ಅನ್ನೋಂಥದ್ದು ಇರುತ್ತೆ ಬಿಟ್ಟು ಹೋಗುತ್ತೆ ಅನ್ನೋಂಥದ್ದಿರುತ್ತೆ ಆದರೆ ಈ ಥರ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಲೇಟ್ ಆಗಬಹುದು ಮದುವೆ ವಿಚಾರದಲ್ಲಿ ಮದುವೆ ಲೇಟಾದಾಗ ಈ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ ನೋಡಿ ಉದಾಹರಣೆಗೆ ಒಂದು ಮೂವತ್ತಾರು ವರ್ಷ ಆಗೋಯ್ತು ಅನ್ಕೊಳ್ಳಿ ಅಥವಾ ಕೆಲವರು ಈಗೂ ಇದೆ ಮೂವತ್ತಾರು ಮೂವತ್ತೇಳು ವರ್ಷ ಆದ್ರೂ ಮದುವೆ ಆಗ್ದಿರ ತೊಂದರೆ ಅನುಭವಿಸ್ತಾ ಇದಾರೆ ಮೂವತ್ತಾರು ಅಥವಾ ಮೂವತ್ತೆಂಟರಲ್ಲಿ ಮದುವೆ ಆಯಿತು ಅಂತ ಹೇಳಿದ್ರೆ ಮಕ್ಕಳಾಗುವಂಥದ್ದು ಬಹಳ ಕಷ್ಟ ಆಗುವಂಥದ್ದು ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಜಾತಕದಲ್ಲಿನೂ ಸಹ ಗುರು ಮತ್ತೆ ಶುಕ್ರ ಪಂಚಮಸ್ಥಾನ ಇದನ್ನು ನಾವು ನೋಡಿದಾಗ ಮಕ್ಕಳ ಯೋಗ ಇದೆಯೋ ಎಲ್ಲವೋ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬಹುದು ಓಕೆ ಗುರುಜಿ ಮತ್ತಷ್ಟು ಬಗ್ಗೆ ಪರಿಹಾರಗಳಂತ ಬಂದಾಗ ಭಾಳಷ್ಟು ಪೂಜೆ ಪುನಸ್ಕಾರಗಳು ದೇವಸ್ಥಾನಗಳೆಲ್ಲ ಸುತ್ತಾ ಇರ್ತಾರೆ ಕೆಲವರಿಗೆ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಗುರುಗಳೇ ಅಂತಲೂ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆಗಿ ಆ ಸಂದರ್ಭದಲ್ಲಿ ಆ ಗ್ರಹದ ಫಲ ಏನಾದರೂ ಯಾವ ಗ್ರಹ ವೀಕ್ ಆಗಿರುತ್ತಾ ಆ ಗ್ರಹದ ಒಂದು ಅಧಿದೇವತೆಗಳು ದೇವರ ಆರಾಧನೆ ಅಥವಾ ಆ ಗ್ರಹದ ಧಾನ್ಯ ವೃಕ್ಷ ಪ್ರದಕ್ಷಿಣೆ ಇದರಿಂದ ಕೆಲವರಿಗೆ ಬೇಗ ರಿಸಲ್ಟ್ ಕೊಡುತ್ತೆ ಬಹಳ ಜನ ನೋಡಿ ಈ ಗರ್ಭರಕ್ಷಾಂಬಿಕ ದೇವಿ ಆರಾಧನೆ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಅವ್ರಿಗೂ ಸಹ ಒಂದು ಒಳ್ಳೇದಾಗಿರುತ್ತೆ ಮತ್ತು ಗುರು ದೇವಸ್ಥಾನಗಳಿಗೆ ಹೋಗಿರ್ತಾರೆ ಗುರು ಪುತ್ರಕಾರಕ ಅಂತ ಹೇಳ್ತೀವಲ್ವ ದೇವಸ್ಥಾನಕ್ಕೆ ಹೋದ್ಮೇಲೆ ಒಳ್ಳೇದಾಯ್ತು ಅನ್ನೋ ಅಂಥದ್ದಿರುತ್ತೆ ಆದರೆ ನಾವು ಯಾವುದೇ ಒಂದು ಪರಿಹಾರ ಅಂತ ಮಾಡಿದಾಗ ಈ ಜನರಲ್ ಪರಿಹಾರಕ್ಕಿಂತ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಥವಾ ಸಮಸ್ಯೆ ಏನಾದರೂ ಇದೆಯಾ ಅಂತ ನಾವು ತಿಳ್ಕೋಬೇಕು ನೀವು ಅನ್ಕೋಬಹುದು ಮನೇಲಿ ಕುತ್ಕೊಂಡು ಏ ಈ ಜ್ಯೋತಿಷ್ಯದಲ್ಲಿ ಏನೋ ಪರಿಹಾರ ಸಿಗುತ್ತಪ್ಪ ಆಸ್ಪತ್ರೆಗೆ ಹೋದರೆ ಅಂತಾನೆ ಅಂತ ಅನ್ಕೋಬೋದು ಈಗ ಆಸ್ಪತ್ರೆಗೂ ತೋರಿಸ್ತಾ ಇರ್ತಾರೆ ಕೆಲವು ಕಾಯಿಲೆಗಳಿರುತ್ತೆ ಈಗ ಮೈಗ್ರೇನ್ ಹೇಳಿದೆ ಥೈರಾಯ್ಡ್ ಐಫೈಡ್ ಥೈರಾಯ್ಡ್ ಹೇಳಿದೆ ಐ ಪಿ ಸಿ ಓಡಿ ಸಮಸ್ಯೆಗಳು ಹೆಣ್ಮಕ್ಳು ವಿಚಾರದಲ್ಲಿ ಮತ್ತು ಗಂಡು ಮಕ್ಕಳು ವಿಚಾರದಲ್ಲಿ ನಾನಷ್ಟೇ ವೀರ್ಯಕಾರಕ ಅಂತ ಹೇಳ್ತೀವ್ರ ಶುಕ್ರಗ್ರಹ ವೀಕ್ ಆದಾಗೂ ಸಹ ಜನ್ರೇಷನ್ ವಿಚಾರದಲ್ಲಿ ತೊಂದರೆ ಆಗುತ್ತೆ ಗಂಡು ಮಕ್ಕಳಿಗೆ ಸೊ ಇದ್ರೂ ಸಹ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೂ ಕೆಲವು ಗ್ರಹಗಳೂ ಸಹ ಕಾರಣ ಇರುತ್ತೆ ಸೊ ಬೇರೆಯವರಿಗೆಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೋ ಅಥವಾ ಯಾವುದೋ ಒಂದು ಪೂಜೆ ಮಾಡಿದ್ವಿ ಗುರುಗಳ ಹತ್ರ ಹೋಗಿ ಬಂದ್ವಿ ಒಳ್ಳೇದಾಯಿತು ಅಂತ ಹೇಳ್ತಾರಲ್ವ ನಿಮಗೆ ಪರ್ಟಿಕ್ಯುಲರ್ ಆಗಿ ಆ ಗ್ರಹದ ಕೆಲವೊಂದು ಪೂಜೆಗಳು ಮಂತ್ರಗಳು ಕೆಲವೊಂದು ದಿನವನ್ನು ಆಯ್ಕೆಯನ್ನು ಮಾಡಿ ಪೂಜೆಯನ್ನು ಅವಾಗ ಏನಾಗುತ್ತೆ ನಿಮ್ಮ ಪ್ರಯತ್ನ ಏನಿರುತ್ತೆ ಈ ಆಸ್ಪತ್ರೆ ಸುತ್ತ ಅದು ಮತ್ತು ಕೆಲವೊಂದು ಎಲ್ಲ ತಗೊಂತ ಇರ್ತೀರಲ್ವ ಅದಕ್ಕೆ ಪೂರಕವಾಗಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂಥ ಪ್ರಕ್ರಿಯೆ ಏನಿರುತ್ತೆ ಇದೇ ಪೂಜೆ ಪುನಸ್ಕಾರಗಳು ಮತ್ತೆ ಓಮ ಅಥವಾ ಏನೋ ಒಂದು ಜಪ ಅಥವಾ ಒಂದು ಆರಾಧನೆ ಮಾಡಿಕೊಳ್ಳುವಂಥದ್ದು ಇರುತ್ತೆ ಅದಕ್ಕೆ ಈ ಸರ್ಪದೋಷಕ್ಕೆ ಯಾವ ರೀತಿ ನೀವು ಪರಿಹಾರ ಮಾಡ್ಕೊತಿರೋ ಜನರಲ್ ಶುಕ್ರನ ಬಗ್ಗೆ ನನ್ನ ಇವತ್ತು ಬಹಳ ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ಯಾಕಂತ ಹೇಳಿದ್ರೆ ಗುರುವಿನ ಜೊತೆ ಯಾವ ಗ್ರಹಗಳಿದ್ರೆ ಏನು ಫಲ ಅಂತ ಅದಕ್ಕೆ ಪರಿಹಾರ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ ಈ ಶುಕ್ರ ಗ್ರಹ ಗಂಡು ಮಕ್ಕಳಿಗೆ ಏನಾದರೂ ನೀಚ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಈ ಕೆಲವೊಂದೆಲ್ಲ ಈ ಕಾರಕ ಆಗಿರೋದ್ರಿಂದ ಈ ಲೈಂಗಿಕ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುವಂಥದ್ದು ಅಥವಾ ತೊಂದರೆಗಳನ್ನು ಅನುಭವಿಸುವಂಥದ್ದೆಲ್ಲ ಇರುತ್ತೆ ಇದಕ್ಕೆ ಸಾಧ್ಯವಾದಷ್ಟು ಶುಕ್ರ ವೀಕ್ ಆದಾಗ ಏನಾದರೂ ನಿಮ್ಮದು ಸಿಂಹರಾಶಿ ಧನಸ್ಸು ಅಥವಾ ಮೀನ್ ರಾಶಿ ಆದರೆ ಇದನ್ನು ನೀವು ಮಾಡಬೇಡಿ ಬೇರೆ ಪರಿಹಾರ ಹೇಳ್ತೇನೆ ಈ ಅಂಥವ್ರು ಶುಕ್ರ ವೀಕ್ ಆದಾಗ ಅವರು ಕನಿಷ್ಠ ಪಕ್ಷ ಒಂದು ಎರಡು ಕ್ಯಾರೆಟ್ ಮೂರು ಕ್ಯಾರೆಟ್ ಡೈಮಂಡ್ ಹಾಕ್ಬೋದು ಈ ರಾಶಿವೈಸು ಧನಸು ಮತ್ತು ಮೀನ ಸಿಂಹರಾಶಿ ಆದರೆ ಈ ಅಶ್ವತ್ಥ ವೃಕ್ಷ ಅಥವಾ ಈ ಕೆಲವೊಂದೆಲ್ಲ ಔದುಂಬರ ವೃಕ್ಷ ಅಂತ ಹೇಳ್ತೀವಿ ಆ ಔದುಂಬರ ವೃಕ್ಷವನ್ನು ಸಹ ಒಂದು ಪ್ರದಕ್ಷಿಣೆ ಒಂದು ಐದು ನಿಮಿಷ ಕೂತ್ಕೊ ಬಂದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಇದರಿಂದ ಪರಿಹಾರ ಸಿಗುತ್ತೆ ಈಗಾಗಲೇ ನಾನು ಈ ರೀತಿ ಸಮಸ್ಯೆ ಇರೋದ್ರಿಂದ ಸಂತಾನ ವೇಣುಗೋಪಾಲ ಯಂತ್ರ ಕೊಡ್ತಾ ಇದ್ದೇನೆ ಸಹ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂತಾನದ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ ಶ್ರೀನಿವಾಸ್ ನೋಡುದ್ರಲ್ಲ ವೀಕ್ಷಕರ ಇದು ಇವತ್ತಿನ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮ ಬಿ ಟಿವಿ ಇದು ಭರವಸೆಯ ಬೆಳೆ